ನಮಸ್ಕಾರ ವೀಕ್ಷಕರೆ, ಇಂದಿನ ರೆಸಿಪಿ ಸ್ವಾದಿಷ್ಟಕರವಾದ ಟೊಮೆಟೊ ಚಟ್ನಿ. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ದೋಸೆ, ಇಡ್ಲಿ, ಚಪಾತಿ ಅನ್ನಕ್ಕೆ ತುಂಬ ರುಚಿಕರವಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭ ಆಗಿದೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಟೊಮೆಟೊ 4, ಈರುಳ್ಳಿ 1, ಬೆಳ್ಳುಳ್ಳಿ 1 ಗೆಡ್ಡೆ, ಮೆಣಸಿನಕಾಯಿ 1-5, 1 ಸ್ಪೂನ್ ಜೀರಿಗೆ, ಬೆಲ್ಲ ಮತ್ತು ಹುಣಸೆಹಣ್ಣು, ಉಪ್ಪು, ಸಾಸಿವೆ, ಕರಿಬೇವು, ಎಣ್ಣೆ. ಮಾಡುವ ವಿಧಾನ: ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಟಿದ್ದೀನಿ. ಇವಾಗ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿರೋಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ತುಂಬ ಹಣ್ಣಾಗಿದ್ರೇ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿಗೆ. ಆದಷ್ಟು ಹಣ್ಣಾಗಿರೋ ಟೊಮೆಟೊನೇ ಉಪಯೋಗಿಸ್ಬೇಕು. ಈರುಳ್ಳಿ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ 5-6 ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜೀರಿಗೆ ಸೇರಿಸ್ತಾ ಇದ್ದೀನಿ 1 ಸ್ಪೂನು, ಬೆಲ್ಲ ಮತ್ತು ಹುಣಸೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಹುರ್ಕೋಬೇಕು ಅದನ್ನು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಅದು ಫುಲ್ಲು ಮೆತ್ತಗಾಗುತ್ತೆ. 5-10 ನಿಮಿಷ ಬೇಕಾಗುತ್ತೆ. ಈಗ ನೋಡಿ, ನೀರಿನ ಅಂಶ ಎಲ್ಲ ಹೋಗಿ ಮೆತ್ತಗಾಗಿದೆ ಚೆನ್ನಾಗಿ. ಈ ಥರ ಸಾಫ್ಟ್ ಆಗಬೇಕು. ಇದು 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ತರ್ತರಿಯಾಗಿ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಎಣ್ಣೆ ಕಾದಿದೆ. ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಚಟಪಟ ಅಂತ ಸೌಂಡ್ ಬಂತು, ಒಗ್ಗರಣೆ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೋಬೇಕು. ಈಗ ರುಬ್ಬಿರೋಂಥ ಮಿಶ್ರಣನ ಈ ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ರುಚಿಕರವಾದ ಟೊಮೆಟೊ ಚಟ್ನಿ ಸವಿಯಲು ಸಿದ್ಧ. ಸುಲಭವಾಗಿ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಕಲರು ತುಂಬ ಚೆನ್ನಾಗಿದೆ, ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ದೋಸೆ, ಇಡ್ಲಿ, ಚಪಾತಿ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟೊಮೆಟೊ ಚಟ್ನಿಯನ್ನು ತಯಾರಿಸಿ ರುಚಿ ನೋಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ನಮಸ್ಕಾರ.